ಕೇವಲ ಪ್ರಚಾರ ಸಿಕ್ಕ ಮಾತ್ರಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಸಾಧಕ ಅಂದೆನಿಸಿಕೊಳ್ಳಲ್ಲ. ಸಾಧನೆ ಮಾಡುವ ತುಡಿತ ಇರುವವರು ಯಾವ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ತಮ್ಮ ಗುರಿಯತ್ತ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಅಂತಹ ಒಬ್ಬ ಸಾಧಕಿ ಡಾಕ್ಟರ್ ಪ್ರಾರ್ಥನಾಜಿ. ಇವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜಿನ ಸ್ನಾತಕೋತ್ತರ ಬಯೋಟೆಕ್ನಾಲಜಿ ವಿಭಾಗದ ಮುಖ್ಯಸ್ಥರಾಗಿರುವ ಇವರು ಯಾವ ಪ್ರಚಾರದ ಹಂಗಿಲ್ಲದೆ ಎಲೆಮರೆಕಾಯಿಯ ಹಾಗೆ ಶೈಕ್ಷಣಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಮಸ್ಕಾರ. ನಿಮ್ಮ ಬಗ್ಗೆ ಹಾಗೂ ಶಿಕ್ಷಣದ ಬಗ್ಗೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಾದ್ರೆ, ನಾನು SDMಗೆ ಲೆಕ್ಚರ್ ಆಗಿ ಜಾಯಿನ್ ಆಗಿದ್ದು 2008 ಆಗ ಜಸ್ಟ್ ಲೆಕ್ಚರ್ ಆಗಿ ಜಾಯಿನ್ ಆಗಿದ್ದು. ದೆನ್ 2012 ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡೆ. ನನ್ನ ಶಿಕ್ಷಣ ಎಲ್ಲ ಬೆಂಗಳೂರಲ್ಲೇ ಆಗಿದ್ದು. ನಾನು MSc ಮತ್ತು MPhil ನನ್ನ PhD ಇದೆಲ್ಲ ಬೆಂಗಳೂರಲ್ಲೇ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ ನಾನು ಬೆಂಗಳೂರಲ್ಲಿ ಹಲವಾರು ಕಾಲೇಜಲ್ಲಿ ಕೂಡ ನಾನು ಟೀಚರ್ ಪ್ರೊಫೆಷನಲ್ಲಿ ನಾನು ತೊಡಕೊಂಡಿದ್ದೆ. ಇಲ್ಲಿ ಬರೋಕ್ಕಿಂತ ಮುಂಚೆ PS ಕಾಲೇಜಲ್ಲಿ ಮತ್ತು ಜೈನ್ ಕಾಲೇಜಲ್ಲಿ ನಾನು ಟೀಚರಾಗಿ ಕೆಲಸ ಮಾಡ್ತೀನಿ. ಅಂದರೆ ಟೀಚರ್ ಅಂತ ಹೇಳಿದರೆ ಲೆಕ್ಚರ್ ಆಗಿಯೇ ಕೆಲಸ ಮಾಡ್ತಾ ಇದ್ದೆ. ನಂತರ ಇಲ್ಲಿ ಬಂದು ನನ್ನ ಪ್ರೊಫೆಷನ್ನು ಇಲ್ಲಿ ಕಂಟಿನ್ಯೂ ಆಯಿತು. ನನಗೆ ಚಾಲೆಂಜ್ ಆಗಿದ್ದು, ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ನನಗೆ ಸಿಕ್ಕಿದ್ದಾವ. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಆಗ ಅಂದರೆ ಅಷ್ಟು ಅನುಭವ ಇರಲಿಲ್ಲ. ನಾವು ಅಂದರೆ ಬರೀ ಟೀಚಿಂಗ್ ಪ್ರೊಫೆಷನಲ್ಲಿ ಮಾತ್ರ ನಾವು ನಮ್ಮನ್ನು ನಾವು ತೊಡಸ್ಕೊಂಡಿದ್ವಿ. ಬಟ್ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಅಂತ ಬಂದಾವಾಗ ಅದು ಬೇರೆಯೇ ದೃಷ್ಟಿಕೋನ. ಸೊ ಅಲ್ಲಿ ನನಗೆ ಸ್ವಲ್ಪ ಇನಿಷಿಯಲ್ ಪೀರಿಯಡಲ್ಲಿ ಸ್ವಲ್ಪ ಅದು ಚಾಲೆಂಜಿಂಗ್ ಆಗಿ ಅಂತ ಅನಿಸ್ತು. ಓಕೆ ಮ್ಯಾಮ್, ಈಗ ಎಜುಕೇಷನ್ ಫೀಲ್ಡ್ಗೂ ರಿಸರ್ಚ್ ಫೀಲ್ಡ್ಗೂ ಏನು ಡಿಫ್ರೆನ್ಸ್? ನನ್ನ ಪ್ರಕಾರ ಹೇಳೋದಾದರೆ ಎರಡೂ ಒಟ್ಟೊಟ್ಟಿಗೆ ಹೋಗುವಂಥದ್ದು. ನಾವು ನಮ್ಮನ್ನು ಯಾವಾಗ ಜಾಸ್ತಿ ಓದಲ್ಲಿ ತೊಡಸ್ಕೊಳ್ತೀವೋ ಆವಾಗ ನಾವು ಓದೋದು ಒಂದೇ ವಿಷಯ ಆದ್ರೂ ಪ್ರತಿ ಸತಿ ನಾವು ಓದ್ದವಲ್ಲ ಅದು ಬೇರೆ ಬೇರೆ ಥರನೇ ನಮಗೆ ಒಂದು ತಿಳುವಳಿಕೆಯನ್ನು ಕೊಡುತ್ತೆ. ಸೊ ಯಾರು ಹೆಚ್ಚು ಓದ್ತಾರೆ ಅವರಿಗೆ ರಿಸರ್ಚಲ್ಲಿ ಯೋಚನೆ ಮಾಡೋ ಶಕ್ತಿ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗುತ್ತೆ. ನಾನು ಓದೋದೇ ಇಲ್ಲ, ನಾನು ಹಾಗೆ ರಿಸರ್ಚ್ ಮಾಡ್ತೀನಿ ಅಂದರೆ ಅದು ಸಾಧ್ಯವೇ ಇಲ್ಲ. ನನ್ನ ಪ್ರಕಾರ ನೀವು ಓದಷ್ಟು ನಿಮಗೆ ಡಿಫ್ರೆಂಟ್ ವಿಂಡೋಸ್ ನಿಮಗೆ ಓಪನ್ ಆಗ್ತಾ ಹೋಗುತ್ತೆ. ಇನ್ನು ನಾನು ಇದರಲ್ಲಿ ಏನು ಹೊಸದನ್ನು ನಾನು ಕಂಡುಹಿಡ್ಕೋಬೋದು ಅನ್ನೋದು ನಿಮಗೆ ಅದು ಅನುಭವಕ್ಕೆ ಸಿಗುತ್ತೆ. ಸೊ ಓದು ರಿಸರ್ಚು ಇದು ಒಂದೇ ದೋಣಿಯ ಭಾಗಗಳು. ಈಗ ಬೂಮಿಂಗ್ ಇಂಡಸ್ಟ್ರಿಯಲ್ಲಿ ಅಂದರೆ ಲೈಕ್ ಬಯೋಟೆಕ್ನಾಲಜಿ ಈಗ ಅದು ಫೀಲ್ಡಿಗೆ ಕೂಡ ಹೋಗ್ಬೋದು, ನೀವಾಗಿ ಟೀಚಿಂಗ್ ಫೀಲ್ಡನ್ನು ಸೆಲೆಕ್ಟ್ ಮಾಡ್ಬೋದು. ಇದು ನಾನು ಹೇಳೋದಂಥದ್ದು ಅಂದರೆ ನಾನು ಅಷ್ಟೇನು ಅನುಕೂಲಸ್ಥಾಗಿ ಕುಟುಂಬದಿಂದ ಬಂದವಳಲ್ಲ. ಸೊ ನಾನು ಅಂದರೆ ನನ್ನ ಡಿಗ್ರಿ ಮಾಡೋ ಟೈಮಲ್ಲಿ ನನ್ನ ತಂದೆನ ಕಳ್ಕೊಂಡೆ. ಸೊ ನನಗೆ ಓದು ಮುಗಿಯೋ ಮುಂಚೆನೇ ನನಗೆ ಇದು ಟೀಚಿಂಗ್ ಆಫರ್ ಅಂತ ಬಂತು. ಅಂದರೆ ನಾನು ಇನ್ನೂ MSc ಮುಗಿಸೇ ಇರಲಿಲ್ಲ, ನಾನು 4th ಎಕ್ಸಾಮ್ ಬರೀತಾ ಇದ್ದೆ ಅಷ್ಟೇ. ಆಗಲೇ ನನ್ನ ಟೀಚರು ನೀನಿಲ್ಲೇ ಯಾಕೆ, ಇಲ್ಲಿಯೊಂದು ವೇಕೆನ್ಸಿ ಉಂಟು, ನೀನಿಲ್ಲೇ ಯಾಕೆ ಜಾಯಿನ್ ಆಗಬಾರ್ದು, ನಿನಗೆ ಫೈನಾನ್ಷಿಯಲಿ ಸ್ವಲ್ಪ ಹೆಲ್ಪು ಆಗುತ್ತೆ ಅಂತ ಅವರು ನೇರವಾಗಿ ನನಗೆ ಆಫರ್ ಕೊಟ್ಟರು. ಸೊ ನನಗೆ ಆವಾಗ ಬೇರೆ ಯೋಚನೆ ಮಾಡೋ ಆಪ್ಷನ್ಸು ಇರಲಿಲ್ಲ. ನನ್ನ ಬೇರೆ ಫ್ರೆಂಡ್ಸಿಗೆ ಕಂಪೇರ್ ಮಾಡಿದ್ರೆ ನನ್ನ ಬ್ಯಾಚಲ್ಲಿ ನನಗೆ ಫಸ್ಟ್ ಜಾಬ್ ಆಗಿದ್ದು. ಒಂದ್ಸತಿ ನಾನು ಯಾವಾಗ ಈ ಫೀಲ್ಡಿಗೆ ಬಂದು ಮತ್ತೆ ನನಗೆ ಅನಿಸ್ತು ಇದರಲ್ಲೇ ನಾವು ತೃಪ್ತಿಯನ್ನು ನಾವು ಕಂಡ್ಕೋಬೇಕು. ನಾವು ಯಾಕೆ ನಮ್ಮನ್ನು ಇಂಡಸ್ಟ್ರಿಯವರೊಟ್ಟಿಗೆ ಕಂಪೇರ್ ಮಾಡ್ಕೋಬೇಕು, ನಮ್ಮಲ್ಲಿ ನಾವು ತೃಪ್ತಿ ಕಂಡ್ಕೋಬೇಕು ಅಂತ ಹೇಳಿ ಅದನ್ನೇ ಕಂಟಿನ್ಯೂ ಮಾಡಿದೆ. ಮತ್ತು ನನಗೀಗ ತುಂಬ ಖುಷಿ ಇದೆ, ನಾನು ಎಲ್ಲೂ ತಪ್ಪು ಮಾಡಿಲ್ಲ ಈ ಫೀಲ್ಡ್ ಚೂಸ್ ಮಾಡಿರೋದಕ್ಕೆ ನನಗೆ ಮನಸ್ಸಿಗೆ ತೃಪ್ತಿ ಇದೆ.
ನಾನು ತುಂಬ ಲೇಖನವನ್ನು ಬರಿತೀವಿ, ಸೊ ಅಕಾಡೆಮಿಕಲ್ಲಿ ಇಟ್ಕೊಂಡು ನೀವು ಲೇಖನಕ್ಕೆ ಹೇಗೆ ಟೈಮ್ ಹೊಂದಿಸ್ತೀವಿ? ಲೇಖನ ಅಂದರೆ ನಂದು ಹೀಗೆ ನಮ್ದೆಲ್ಲ ಏನಿಲ್ಲಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತೀವಿ ಅಥವಾ ಏನೊಂದು ಥೀಮ್ ಅಥವಾ ಟಾಪಿಕ್ ಇಟ್ಕೊಂಡು ನಾವು ರಿಸರ್ಚ್ ಮಾಡಿರ್ತೀವಿ, ಅದರದ್ದು ರಿಲೇಟೆಡ್ಡು ಸ್ವಲ್ಪ ಸೈಂಟಿಫಿಕ್ ಡೇಟಾಸ್ ನಮ್ಮ ಹತ್ರ ಅಕ್ಯುಮುಲೇಟ್ ಆಗಿರುತ್ತೆ, ಅದನ್ನು ನಾವು ಜರ್ನಲ್ಸಲ್ಲಿ ಪಬ್ಲಿಷ್ ಮಾಡೋದು. ನಾನು ಹೆಚ್ಚಾಗಿ ಏನು ನ್ಯೂಸ್ ಪೇಪರ್ ಆರ್ಟಿಕಲ್ ಆ ಥರದ ವಿಷಯದಕ್ಕೆಲ್ಲ ನಾನು ಬರೆಯೋ ಆಸಕ್ತಿ ಏನು ಅಷ್ಟಿಲ್ಲ. ನಂದು ಏನು ವರ್ಕ್ ಇರುತ್ತೆ ಅದನ್ನು ನಾನು ಜರ್ನಲಲ್ಲಿ ಪಬ್ಲಿಷ್ ಮಾಡ್ತೀನಿ. ಇದಕ್ಕೆ ಟೈಮ್ ಹೇಗೆ ಹೊಂದಿಸ್ಕೊಳ್ತೀನಿ ಅಂತ ಹೇಳಿದ್ರೆ, ನಾನು ಬೇಸಿಕಲಿ ನನ್ನ ಇಂಟ್ರೆಸ್ಟ್ ಫೀಲ್ಡು ರಿಸರ್ಚೇ. ಸೊ ನಾವು ಯೂಶ್ವಲಿ ನಮ್ಮ ಸೆಕೆಂಡ್ ಇಯರ್ ಮಕ್ಕಳನ್ನ ಒಂದಷ್ಟು ಗುಂಪು ಗುಂಪಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಅವುಗಳಿಗೆಲ್ಲ ಒಂದೊಂದು ಟಾಪಿಕ್ ಕೊಟ್ಟು ಆ ಟಾಪಿಕ್ ಅಂದ್ರಲ್ಲಿ ನಾವೇ ಗೈಡ್ ಮಾಡ್ತಾ ಇರ್ತೀವಿ ಅವರು. ಸೊ ಒಳ್ಳೆಯ ರಿಸಲ್ಟ್ ನಮಗೆ ಬೇಕಾಗಿರೋ ರೀತಿಯಲ್ಲಿ ರಿಸಲ್ಟ್ ಬಂತು ಅಂತಾದರೆ ಅದನ್ನೆಲ್ಲ ನಾವು ಅಕ್ಯುಮುಲೇಟ್ ಮಾಡಿ ಮತ್ತೆ ಅದನ್ನು ಪಬ್ಲಿಷ್ ಮಾಡ್ತೀವಿ. ಸೊ ಅದಕ್ಕೇನು ಸ್ಪೆಷಲ್ ಟೈಮ್ ಅಂತ ಏನಿಲ್ಲ, ನಾವು ಮಾಡೋ ವರ್ಕನ್ನೇ ಸ್ವಲ್ಪ ನೀಟಾಗಿ ಅದನ್ನು ಪ್ರೆಸೆಂಟೇಬಲ್ ರೀತಿಯಲ್ಲಿ ಬರೆಯುವಂಥದ್ದು, ಅದಕ್ಕೇನು ಡಿವೋಟ್ ಮಾಡೋದಿಲ್ಲ ಸ್ಪೆಷಲ್ ಟೈಮಲ್ಲಿ. ಆ್ಯಂಡ್ ದೆನ್ ಕೆಲವು ಜನರಿಗೆ ಇಲ್ಲ ಈ ರಿಸರ್ಚ್ ಫೀಲ್ಡಲ್ಲಿ ಮುಂದುವರಿಬೇಕಂತ ತುಂಬ ಇಂಟ್ರೆಸ್ಟ್ ಇರ್ತದೆ, ಹಾಗೆ ಅವರಿಗೆ ಈ ಹಣದ ಕೊರತೆ ಕೂಡ ಇರ್ತದೆ. ಸೊ ಇದು ಗ್ರ್ಯಾಂಟ್ ಎಲ್ಲ ಆಗೋದು ಹೇಗೆ ಅಂತ ಗೊತ್ತಿರೋದಿಲ್ಲ ಪೀಪಲ್ಸ್ಗೆ. ಸೊ ನೀವು ಅವರಿಗೆ ಹೇಗೆ ಸರ್ಚ್ ಮಾಡ್ತೀರಿ, ಎಂತ ಮಾಹಿತಿ ಕೊಡ್ತೀರಿ? ಇದು ನೀವು ಕೇಳುವಂಥದ್ದು ಎರಡು ಥರ ಆಗುತ್ತೆ. ಒಂದು ಸ್ಟೂಡೆಂಟ್ ಲೆವೆಲಲ್ಲಿ ಇರ್ಬೋದು ಈ ಥರ ಇಂಟ್ರೆಸ್ಟು, ಅಥವಾ ಫ್ಯಾಕಲ್ಟಿ ಲೆವೆಲಲ್ಲಿ ಬಂದಾಗಿರ್ಬೋದು. ನಾನು ಎರಡಕ್ಕೂ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಫ್ಯಾಕಲ್ಟೀಸಿಗೆ ಆ್ಯಕ್ಚುಲಿ ಫ್ಯಾಕಲ್ಟೀಸಿಗೆ ತುಂಬ ಆಪ್ಷನ್ ಇದೆ ಫಂಡಿಂಗ್ ಏಜೆನ್ಸಿಗೆ ಅಪ್ಲೈ ಮಾಡುವಂಥದ್ದು, ಮತ್ತು ಅದನ್ನು ಸಕ್ಸಸ್ಫುಲ್ಲಿ ಡಿಪೆಂಡ್ ಮಾಡಿಕೊಂಡು ಮತ್ತು ರಿಸೀವ್ ಮಾಡ್ಕೊಳ್ಳೋಂಥದ್ದು ತುಂಬ ಇದೆ. ಅದರಲ್ಲಿ ಎಸ್ಪೆಷಲಿ ಸೈನ್ಸ್ ಅವರಿಗೆ ತುಂಬ ಬರುತ್ತೆ, ತುಂಬ ಆಪ್ಷನ್ಸ್ ಇದೆ. ಡಿ ಎಸ್ ಟಿ ಇರ್ಬೋದು ಅಥವಾ ಡಿ ಬಿ ಟಿ ಇರ್ಬೋದು ಅಥವಾ ಯು ಜಿ ಸಿ ಇರ್ಬೋದು ಅಥವಾ ಕೆ ಎಸ್ ಸಿ ಎಸ್ ಟಿ ಇರ್ಬೋದು. ಫ್ಯಾಕಲ್ಟೀಸಿಗೆ ಸೈನ್ಸಲ್ಲಿ ಬಹಳಷ್ಟು ಆಪ್ಷನ್ಸ್ ಇದೆ, ಬೇರೆ ಬೇರೆ ಸ್ಕೀಮ್ಸು. ಇಯರ್ ವೈಸ್ ನೀವು ಅದು ಒಂದು ಇಂಟ್ರೆಸ್ಟ್ ಇದ್ದರೆ, ಅದೇ ಆ ಝೀಲ್ ಎಂಥೂಸಿಯಾಸಮ್ಮು ನಿಮ್ಮಲ್ಲಿ ಇರಬೇಕು. ಅದಿದ್ದರೆ ನೀವೇ ನ್ಯಾಚುರಲ್ ಆಗಿ ಹುಡುಕಿ ಯಾವ ಪ್ರಾಜೆಕ್ಟಿಗೆ ಅಪ್ಲೈ ಮಾಡ್ಬೋದು, ನಾನು ಎಲಿಜಿಬಲ್ ಇದೆಯೋ ಇದೀನೋ ಇಲ್ವೋ ಅಂತ ನೋಡಿ ನೀವು ಅಪ್ಲೈ ಮಾಡ್ಬೋದು. ಬಟ್ ಅಪ್ಲೈ ಮಾಡಿದ್ದೆಲ್ಲ ಸಿಗುತ್ತೆ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ನನ್ನ ಓನ್ ಎಕ್ಸಾಂಪಲ್ ನಾನು ಕೊಡ್ತೀನಿ, ವರ್ಷದಲ್ಲಿ ನಾನು 5-6 ಕಡೆ ಹಾಕ್ತೀನಿ, ಏನೋ ಫಾರ್ಚುನೇಟ್ಲಿ ಒಂದೇ ಎರಡು ಕ್ಲಿಕ್ ಆಗುತ್ತೆ. ಹಾಗೆ ಅಪ್ಲೈ ಮಾಡಿದ್ದೆಲ್ಲ ಸಿಗುತ್ತೆ ಅಂತ ಹೇಳೋದಿಲ್ಲ, ಅದರಲ್ಲಿ ಮೆರಿಟ್ ಬೇಸಿಸಲ್ಲಿ ಅದು ಸಿಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ನೀವು ಇನ್ನೋವೇಟಿವ್ ಆಗಿ ಬರೆದಿದ್ರೆ ಸಿಗುತ್ತೆ. ಇನ್ನು ಸ್ಟೂಡೆಂಟ್ಸಿಗೆ ರಿಸರ್ಚ್ ಪ್ರಾಜೆಕ್ಟು, ಫಂಡಿಂಗ್ ಏಜೆನ್ಸಿ ಈ ಥರ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ಅಂತ ಬಂದಾಗ, ಅದೇ ನೀವು ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ. ಅದು ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ಗೂ ಒಂಥರ ಎನ್ಕರೇಜಿವ್ ಸಪೋರ್ಟು ಗೌರ್ಮೆಂಟಿಂದ ಸಿಗ್ತಾ ಇದೆ. ಪ್ರತಿ ವರ್ಷ ನ್ಯಾಷನಲ್ ಸ್ಕೂಲ್ ಚಿಲ್ಡ್ರನ್ ಕಾಂಗ್ರೆಸ್ ಅಂತ ಒಂದು ಕಾಂಪಿಟೇಷನ್ಸ್ ಆರ್ಗನೈಸ್ ಮಾಡ್ತಾರೆ. ಈ ಕಾಂಪಿಟೇಷನ್ಸು ಬೇರೆ ಬೇರೆ ಹಂತದಲ್ಲಿ ಆಗುತ್ತೆ, ಝೋನಲ್ಲು, ಡಿಸ್ಟ್ರಿಕ್ಟು, ಸ್ಟೇಟ್, ನ್ಯಾಷನಲ್. ಪ್ರತಿ ಹಂತದಲ್ಲೂ ಮಕ್ಕಳು ಸೈನ್ಸ್ ಪ್ರಾಜೆಕ್ಟ್ ಮಾಡಿ ಎಕ್ಸಿಬಿಟ್ ಮಾಡಿ ಅದನ್ನು ತೋರಿಸ್ತಾರೆ. ಪ್ರತಿ ಲೆವೆಲಲ್ಲೂ ಅವರಿಗೆ ಒಂಥರ ಗೌರ್ಮೆಂಟಿಂದ ಸಪೋರ್ಟಿವ್ ಎನ್ಕರೇಜ್ ಆಗಿ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಇದು ಸ್ಕೂಲ್ ಮಕ್ಕಳಿಗಾದರೆ, ಇನ್ನು ಕಾಲೇಜ್ ಮಕ್ಕಳಿಗೆ ಈ ಥರ ರಿಸರ್ಚ್ ಪ್ರಾಜೆಕ್ಟ್ ಬರೆಯೋ ಹಾಗೆ ಕೆಲವೊಂದು ಸ್ಕೀಮ್ಸ್ ಇದೆ. ಲೈಕ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವರಿಂದ ಪ್ರತಿ ವರ್ಷ ಕ್ವಾಲಿಫೈ ಮಾಡ್ತಾರೆ ಸ್ಟೂಡೆಂಟ್ ಪ್ರಾಜೆಕ್ಟ್ ಪ್ರೋಗ್ರಾಮ್ ಅಂತ ಹೇಳಿ. ಅಂದರೆ ಫ್ಯಾಕಲ್ಟಿ ಕೂಡ ಅಷ್ಟು ದುಡ್ಡು ಕೊಡೋದಿಲ್ಲ, ಬಟ್ ಮೀಗರ್ ಅಮೌಂಟ್ ವಿಚ್ ಇಸ್ ಸಫಿಷಿಯಂಟ್ ಎನಫ್ ಟು
ಕಂಪ್ಲೀಟ್ ದ ರಿಸರ್ಚ್ ಪ್ರಾಜೆಕ್ಟ್. ಈ ಥರ ಸ್ಟೂಡೆಂಟ್ ಲೆವೆಲಲ್ಲೂ ಬಹಳಷ್ಟು ಇರುತ್ತೆ. ಅಂದರೆ ನಿಮ್ಮಂದ ಈ ಥರ ಗೊತ್ತಿರೋರ ಹತ್ರ ಬಂದು ಅಪ್ರೋಚ್ ಮಾಡಿ ಹೇಗೆ ಬರೀಬೋದು ಅಂತ ಎಲ್ಲ ತಿಳ್ಕೊಂಡ್ರೆ ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ಬೋದು. ಈಗ ಬಯೋಟೆಕ್ ಕ್ಷೇತ್ರವನ್ನೇ ಚೂಸ್ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ನೀವೇನು ಹೇಳ್ತೀರ? ಬಯೋಟೆಕ್ ಅಂದರೆ ಇಟ್ ಇಸ್ ಲೈಕ್ ಎಲ್ಲ ಬೇರೆ ಬೇರೆ ಸೈನ್ಸದನ್ನು ಸ್ವಲ್ಪ ಸ್ವಲ್ಪ ಕಾಂಪೊನೆಂಟ್ ನೀವು ಲರ್ನ್ ಮಾಡ್ತೀರ. ಅಂದರೆ ಬಯೋಟೆಕ್ ಓದೋದ್ರಿಂದ ನಿಮಗೆ ಇದೇ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂತಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಥರ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ ಆಗಿರ್ಬೋದು, ಫಾರ್ಮಾ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ವೆಟ್ ಲ್ಯಾಬ್ಸ್ ಆಗಿರ್ಬೋದು, ಡ್ರೈ ಲ್ಯಾಬ್ಸ್ ಆಗಿರ್ಬೋದು. ಸೊ ಆಪ್ಷನ್ಸು ಬಂದುಬಿಟ್ಟು ಅಂದರೆ ಜಾಬ್ ಆಪರ್ಚುನಿಟೀಸ್, ಎಸ್ಪೆಷಲಿ ನಾವು ಯಾಕೆ ಯಾವುದೇ ಒಂದು ಗ್ರೂಪ್ ಕೋರ್ಸನ್ನು ಓದ್ತೀವಿ, ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಒಂದು ಜಾಬ್ ಸಿಗಲಿ ಅಂತ ಹೇಳಿ. ಸೊ ಈ ಬಯೋಟೆಕಲ್ಲಿ ನಿಮಗೆ ಬೇರೆ ಬೇರೆ ಸೈನ್ಸ್ ಫೀಲ್ಡ್ ಮರ್ಜ್ ಆಗಿರೋದ್ರಿಂದ ಜಾಬ್ ಆಪರ್ಚುನಿಟೀಸು ಹಾಗೆ ಇದೆ. ಎಸ್ಪೆಷಲಿ ಈಗ ಹೆಲ್ತ್ ಕೇರ್ ಫಾರ್ಮಲ್ಲಿ ಇಟ್ ಈಸ್ ಅ ಬೂಮಿಂಗ್ ಫೀಲ್ಡ್. ಅಂದರೆ ಮುಂಚೆ ಹೇಗಾಗ್ತಿತ್ತು ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ಡ್ ಅವ್ರಿಗೆ ಮಾತ್ರ ಜಾಬು ಅನ್ನೋ ರೀತಿಯಲ್ಲಿ ಇತ್ತು. ಈಗ ಹಾಗಿಲ್ಲ, ಈಗ ಸಿನಾರಿಯೋ ಚೇಂಜ್ ಆಗಿದೆ. ಫ್ರೆಷರ್ಸ್ ಕೂಡ ದೇ ರೆಡಿಲಿ ವೆಲ್ಕಮ್, ಯಾಕೆಂದರೆ ಈಗ ಇಂಡಸ್ಟ್ರಿಯಲ್ಲೆಲ್ಲ 24/7 ರನ್ ಆಗೋದು, ಎಲ್ಲ ಶಿಫ್ಟಲ್ಲಿ ರನ್ ಆಗುತ್ತೆ. ಸೊ ಹಾಗಿದ್ದಾವಾಗ ಬೇರೆ ಬೇರೆ ಶಿಫ್ಟಲ್ಲಿ ಅವರಿಗೆ ಹೊಸ ಹೊಸ ಕ್ಯಾಂಡಿಡೇಟ್ಸ್ ಬೇಕಾಗ್ತದೆ. ಸೊ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಂತ ಒಂದ್ಸತಿ ನೀವು ಬಯೋಟೆಕ್ ಕಲ್ತ್ರೆ ಬೇರೆ ಬೇರೆ ಥರದ್ದು ಇಂಡಸ್ಟ್ರಿ ಸೆಕ್ಟರನ್ನು ನೀವು ಜಾಬ್ಗೆ ಏನು ಮಾಡ್ಬೋದು. ನಾನು ಇನ್ ಜನರಲ್ ಒಬ್ಬ ವ್ಯಕ್ತಿ ಸ್ಪಿರಿಟ್ ಆಫ್ ಕ್ವಾಲಿಟಿ ಎನ್ಕ್ವೈರಿ ಅನ್ನೋ ಮೈಂಡ್ ಸೆಟ್ಟನ್ನು ಹೇಗೆ ಬೆಳೆಸ್ಕೊಳ್ಬೋದು? ಸ್ಪಿರಿಟ್ ಆಫ್ ಕ್ವಾಲಿಟಿ ಲೈಫ್ ಅದು ಅವ್ರ ಫೋಕಸ್ ಏರಿಯಾ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದರಲ್ಲಿ ಅವ್ರು ಜಾಸ್ತಿ ಎಕ್ಸೆಲ್ ಆಗಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಸೊ ನಮ್ಮನ್ನು ನಾವೇ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು, ನಾನು ಯಾವುದ್ರಲ್ಲಿ ಮುಂದುವರೆ, ನಾನು ನೆಕ್ಸ್ಟ್ 5 ಇಯರ್ಸಲ್ಲಿ ಇಲ್ಲಿದ್ದವರು ಇನ್ನು ಮೇಲಕ್ಕೆ ಹೋಗ್ತೀನಿ ಅಥವಾ ಹೈಯರ್ ಪೊಸಿಷನ್ಗೆ ಹೋಗ್ತೀನಿ ಅನ್ನೋದು ಇಂಟ್ರೋಸ್ಪೆಕ್ಷನ್ ಆಗಿರಬೇಕು. ಸೊ ಅದೇ ಗುಣನ ನಾವು ಮುಂದುವರಿಸ್ಕೋಬೇಕು. ಇಲ್ಲಿ ತನಕ ನಮ್ಮೆಲ್ಲ ಪ್ರಶ್ನೆಗೆ ಆನ್ಸರ್ ಮಾಡಿದ ಮ್ಯಾಮ್, ಥ್ಯಾಂಕ್ ಯು.